हेलो फ्रेंड्स, वेलकम टू मेगाश्री किचन। इवत्ती ना वीडियो मूलक हल्ली सोगड़ी ना नाटी सिहि कुंबलकाय पल्य रीति अंत तोरस्ता बन्नी इवगा रीति अंत नोड़ना। नोड़ी नानिल्ली 1 केजी आगोष्टु सिहि कुंबलकाय तगोंडिद्दीनि। इदन्न नीटागि वाश् माड्कोंडु तगोंडिद्दीनि। ई रीति वाश् माड्कोंडु आद्मेले इदन्न सन् सन् पीस आगि कट् माड्कोबेकागुत्ते। सो नोड़ी नानु ई रीति मीडियम सैज़ अल्लि कट् माड्कोंडु तगोंडिद्दीनि। सो ई रीति कट् माड्कोंडु आद्मेले इवाग इदन्न पक्कक्के इट्कोळ्ळोण। सो नोड़ी इवाग इल्लोंदु नन्न प्यान् गे 3 रिंद 4 टेबल स्पून आगोष्टु हुच्चेल्लु हाक्कोंता इदीनि। ई रीति हाक्कोंडु आद्मेले ईग लो फ्लेम नल्लि फ्रै माड्कोबेकागुत्ते। लो फ्लेम नल्लि इदु चिटपट अन्नोवरेगू फ्रै माड्कोबेकु। सो रीतिया चिटपट आदल मिक्स फ्लेम आफ्ते नोट फ्लेम आफ्मे फुल तनगे तनगे आदमे नानी मिक्सी जारे तक सो रीति तेमे साफ्टी पौडर मे नोड़ी रीतिया साफ्टी पौडर मोबाइल। सो रीति मेले इवन पक्को पल यी अंत नोड़ सो नोड़ी नानी कुंबलकाय बेसली अंतु नानी 1 लीटर आगोस्टु नीर हाकुर चेना बीसीकी। सो रीति बीसीकमे ना सन् सन् पीस कुंबलकाय कटमको तकल। सो अदान हाकु रुचि तक साकोतनेसल मिक्स ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಜಸ್ಟ್ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು। ಇದು ಬೇಗನೆ ಬೇಯುತ್ತೆ, ತುಂಬಾ ಹೊತ್ತೇನ್ ಹಿಡಿಯೋದಿಲ್ಲ। ಜಸ್ಟ್ ಒಂದು 5 ರಿಂದ 6 ನಿಮಿಷ ಸಾಕು। ನೋಡಿ ಇವಾಗ ಒಂದು 5 ರಿಂದ 6 ನಿಮಿಷ ಆದ್ಮೇಲೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ। ಈಗ ಈ ನೀರನ್ನ ಸೆಪರೇಟ್ ಮಾಡ್ಕೋಬೇಕಾಗುತ್ತೆ। ನೋಡಿ ಇವಾಗ ನಾನು ಇಲ್ಲಿ ಸೆಪರೇಟ್ ಮಾಡ್ಕೊಂಡಿದ್ದಾಗಿದೆ ನೀರೆಲ್ಲಾನು। ಈ ಕುಂಬಳಕಾಯಿ ಅನ್ನೋದು ಯಾವ ರೀತಿ ಬೆಂದಿರಬೇಕಂತಂದ್ರೆ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಎರಡು ಪೀಸ್ ಆಗಬೇಕು। ಸೋ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬೇಯಿಸ್ಕೊಂಡಿರೋ ಹಾಗೆ। ಇವಾಗ ಇದರಿಗೆ ಒಗ್ಗರಣೆ ಹಾಕೊಳ್ಳೋಣ। ನೋಡಿ ನಾನು ಇಲ್ಲಿ ಒಂದು ಪ್ಯಾನ್ ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂತಾ ಇದೀನಿ। ಎಣ್ಣೆ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡು ಲೋ ಫ್ಲೇಮ್ ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು। ಇವಾಗ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಾದ ಮೇಲೆ ಇದ್ರಗೇನೆ ನಾನು ಇಲ್ಲಿ ಒಂದು ಈರುಳ್ಳಿನ ಈ ರೀತಿ ಸಂದಕ್ಕೆ ಕಟ್ ಮಾಡ್ಕೊಂತಾ ಇದೀನಿ। ಹಾಗೇನೆ ಒಂದು 5 ರಿಂದ 6 ಒಂದು ಮೆಣಸಿನಕಾಯಿನ ಈ ರೀತಿ ಮುರಿದು ಹಾಕ್ಕೊಂತಾ ಇದೀನಿ। ಕರಿಬೇವು ಸ್ವಲ್ಪ ಈ ರೀತಿ ಹಾಕೊಂಡಾದ ಮೇಲೆ ಮೀಡಿಯಂ ಫ್ಲೇಮ್ ನಲ್ಲಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ। ನೋಡಿ ಈ ರೀತಿ ಈರುಳ್ಳಿ ಸಾಫ್ಟ್ ಆದ್ಮೇಲೆ ಇವಾಗ ಇದ್ರಗೇನೆ ಸಂದಾಗಿ ತುರಿದಿರುವಂತ ಹಸಿ ಕೊಬ್ಬರಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂತಾ ಇದೀನಿ। ಈ ರೀತಿ ಹಾಕೊಂಡಾದ್ಮೇಲೆ ಈಗ ಮೀಡಿಯಂ ಫ್ಲೇಮ್ ನಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು। ಈ ರೀತಿ 1 ಮಿನಿಟ್ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಇದ್ರಗೇನೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂತಾ ಇದೀನಿ। ಆಲ್ರೆಡಿ ನಾವು ಕುಂಬಳಕಾಯಿಗೆ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿರ್ತಿರಲ್ವಾ, ಸೋ ನೋಡ್ಕೊಂಡು ಸಾಲ್ಟ್ ನ ಹಾಕೊಳ್ಳಿ। ಈ ರೀತಿ ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಬೇಕಾಗುತ್ತೆ। ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕುಂಬಳಕಾಯಿನ ಬೇಯಿಸ್ ತಗೊಂಡಿದ್ರಲ್ವಾ, ಸೋ ಅದನ್ನ ಹಾಕೊಂತಾ ಇದೀನಿ। ಈ ರೀತಿ ಹಾಕೊಂಡಾದ್ಮೇಲೆ ಸಂದ ಕಟ್ ಮಾಡಿರುವಂತ ಕೊತ್ತಂಬರಿ ಸ್ವಲ್ಪ ಹಾಕೊಂತಾ ಇದೀನಿ। ಹಾಗೇನೇ ನಾವು ಉಚ್ಚೆಲ್ನ ಹುರ್ಕೊಂಡು ಪೌಡರ್ ಮಾಡಿ ತಗೊಂಡಿದ್ರಲ್ವಾ, ಸೋ ಅದನ್ನ ಹಾಕೊಂತಾ ಇದೀನಿ। ಈ ರೀತಿ ಹಾಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು। ಇದನ್ನ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು। ನೋಡಿ ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸಿಹಿ ಕುಂಬಳಕಾಯಿ ಪಲ್ಯ ಅನ್ನೋದು ರೆಡಿ ಆಗಿದೆ। ಅಷ್ಟೇನೆ, ಈಗ ಫ್ಲೇಮ್ ನ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ। ಸೊ ನೋಡಿದ್ರಲ್ಲ, ತುಂಬಾನೇ ಸುಲಭವಾಗಿ ತುಂಬಾ ರುಚಿಕರವಾಗಿ ಯಾವ ರೀತಿ ನಾಟಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದು ಅಂತ ಅಂದ್ಬಿಟ್ಟು ಇದು ತುಂಬಾನೇ ರುಚಿಯಾಗಿರುತ್ತೆ। ಇದು ಸೈಡ್ ಡಿಶ್ ಆಗೂ ಸಹ ಸರ್ವ್ ಮಾಡ್ಕೋಬಹುದು। ಸೊ ನಾನು ಈ ಕುಂಬಳಕಾಯಿ ಪಲ್ಯನ ನೋಡಿ ಈ ರೀತಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂತಾ ಇದೀನಿ। ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ। ಸೊ ನಾನು ಹೇಳೋ ರೀತಿ ನೀವು ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ। ಸೊ ಹೇಗ್ ಬಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ। ಮತ್ತಷ್ಟು ಈಜಿ ಅಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ।